ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಇನ್ನೊಂದು ಸೂಪರ್ ಆಗಿರೋ ಸೆವೆನ್ ಡೇಸ್ ಹೆಲ್ದಿ ಮತ್ತು ಸೂಪರ್ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗುವಂಥ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿ ಕೂಡ ತುಂಬಾ ಟೇಸ್ಟಾಗೂ ಇರುತ್ತೆ ಸೊ ಬನ್ನಿ ಒಂದೊಂದಾಗಿ ಆ ರೆಸಿಪಿ ಅಂತ ಹೇಳ್ತೀನಿ ಸೊ ಮೊದಲಿಗೆ ಬ್ರೌನ್ ರೈಸ್ನ ಒಂದು ಕಪ್ ತೊಗೊಳ್ತಾ ಇದ್ದೀನಿ ಸೊ ಇದರಲ್ಲಿ ನಾನು ದೋಸೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದು ತುಂಬಾ ಹೆಲ್ದಿ ಮತ್ತು ಟೇಸ್ಟಿಯಾಗೂ ಇರುತ್ತೆ ಸೊ ಇದು ನಾನು ಒಂದೂವರೆ ಕಪ್ಪು ಬ್ರೌನ್ ರೈಸ್ ತೊಗೊಂಡಿದ್ದೀನಿ ನಾರ್ಮಲಾಗಿ ನೀವು ಅಂಗಡಿಯಲ್ಲಿ ಬ್ರೌನ್ ರೈಸ್ ಅಂತ ಕೇಳಿದ್ರೇ ಕೊಡ್ತಾರೆ ಅದು ಈ ರೀತಿ ಇರುತ್ತೆ ಯಾಕಂದರೆ ಅದು ಸ್ವಲ್ಪ ಲೈಟಾಗಿ ಬ್ರೌನಾಗೇ ಇರುತ್ತೆ ಒಂದೂವರೆ ಕಪ್ಪಿಗೆ ನಾನು ಅರ್ಧ ಕಪ್ಪು ಬೇಳೆ ತಗೊಳ್ತಾ ಇದ್ದೀನಿ ಇದೆರಡೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಫೈವ್ ಅವರ್ಸ್ ನೆನೆಯಕ್ಕೆ ಬಿಡ್ತೀನಿ ಸೊ ಇದೊಂದು ತ್ರೀ ಟು ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಬೇಕು ಸೊ ಅದು ಕಲರ್ ಬರ್ತಾನೆ ಇರುತ್ತೆ ಅದಾದಮೇಲೆ ಮಿಕ್ಸಿ ಜಾರಿಂದ ಚೆನ್ನಾಗಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ನೀವು ಆವಾಗಲೇ ಕೂಡ ಮಾಡ್ಕೋಬೋದು ದೋಸೆ ಆಗಿನೂ ಮಾಡ್ಕೊಂಡ್ರೂ ಚೆನ್ನಾಗೇ ಬರುತ್ತೆ ದೋಸೆ ಇಲ್ಲ ಒಂದು ಫೋರ್ ಅವರ್ಸ್ ಫಾರ್ಮಟೇಷನ್ ಇಟ್ಟರು ಚೆನ್ನಾಗೇ ಬರುತ್ತೆ ಉಬ್ಬಕ್ಕೆ ಬಿಟ್ರು ನೀಟಾಗಿ ಬರುತ್ತೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಮಾಡ್ಕೋಬೋದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ ಅಷ್ಟೇ ಸೊ ಬೇಕು ಅಂದರೆ ಫೋರ್ ಅವರ್ಸ್ ನೀವು ಫಾರ್ಮಟೇಷನ್ ಬಿಟ್ಬಿಟ್ಟು ಅದಾದಮೇಲೆ ದೋಸೆ ಹಾ ಮಾಡಿಕೊಂಡು ತಿನ್ಬೋದು ಇದನ್ನು ನೀವು ಟೂ ಡೇಸನ್ನ ಇಟ್ಟು ತಿನ್ಬೋದು ಫ್ರಿಜ್ಜಲ್ಲಿ ಒನ್ ಡೇ ಸ್ಟೋರ್ ಮಾಡ್ಬೋದು ಅಷ್ಟೇ ಸೊ ಜಾಸ್ತಿ ದಿನ ಸ್ಟೋರ್ ಮಾಡಿದ್ರೆ ಸ್ವಲ್ಪ ಹುಳಿ ಬರೋ ಥರ ಆಗುತ್ತೆ ಸೆಕೆಂಡ್ ರೆಸಿಪಿ ಬಂದು ಸೂಪರ್ ಟೇಸ್ಟಿ ಹೆಲ್ದಿ ಹೆಲ್ದಿಯಾಗಿರೋವಂಥ ಒಂದು ಮಿಲ್ಲೆಟ್ಸ್ ಪೊಂಗಲ್ ಮಾಡ್ತಾ ಇದ್ದೀನಿ ಸೊ ಮಿಲ್ಲೆಟ್ಸ್ ನೀವು ಬರೀ ಅದೇ ರೀತಿ ತಿನ್ನೋದು ದೋಸೆ ಮಾಡೋದರಲ್ಲಿ ನಿಮಗೆ ಟೇಸ್ಟ್ ಸಿಕ್ಕಿಲ್ಲ ಅಂದರೆ ಈ ರೀತಿಯೆಲ್ಲ ಮಾಡ್ತೀನಿ ರೈಸ್ ಬದಲು ಮಿಲ್ಲೆಟ್ಸ್ ಯೂಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ನಿಮಗೆ ಫಾಸ್ಟ್ ರಿಸಲ್ಟ್ ಕೊಡುತ್ತೆ ಸೊ ಇದೆಲ್ಲ ನಾನು ಟ್ರೈ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ಪು ಪ್ರೋಝೋ ಮಿಲ್ಲಸ್ ತೊಗೊಂಡಿದ್ದೀನಿ ಬರಗು ಅಂತ ಕರೀತಾರೆ ಅದು ಕನ್ನಡದಲ್ಲಿ ಸೊ ಇಲ್ಲಿ ಅರ್ಧ ಕಪ್ಪು ನಾನು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ಬ್ರೌನ್ ರೈಸ್ ತೊಗೊಂಡಿದ್ದೀನಿ ಬ್ರೌನ್ ರೈಸ್ನ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಏಯ್ಟಿ ಪರ್ಸೆಂಟೇಜ್ ಪೌಡರ್ ಆದರೆ ಸಾಕು ಮತ್ತು ಈ ಹೆಸ್ರು ಬೇಳೆನ ಚೆನ್ನಾಗಿ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಒಂದು ಇದು ಅಷ್ಟೇ ಒಂದು ಎಂಬತ್ತು ಪರ್ಸೆಂಟೇಜ್ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವೇನು ಪೌಡರ್ ಮಾಡಿಟ್ಕೊಂಡಿದೀ ಬ್ರೌನ್ ರೈಸ್ನ ಅದು ಪೌಡರ್ನು ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದು ಚೆನ್ನಾಗಿ ಫ್ರೈಯಾಗಿ ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ ಆ ಸ್ಮೆಲ್ ಬರ್ತಿರುತ್ತೆ ಆ ಸ್ಮೆಲ್ ಬಂದ ತಕ್ಷಣ ನಾವೇನು ನೆನೆ ಹಾಕಿದ್ದೀವೋ ಒಂದು ಕಪ್ಪು ಚೆನ್ನಾಗಿ ಬರಗು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ನೆನೆ ಹಾಕ್ಬಿಡಬೇಕು ಸೊ ಅದನ್ನು ಹಾಗೆ ಇದ್ರೊಳಗೆ ಹಾಕ್ಬಿಟ್ರೆ ಮುಗಿದೋಯ್ತು ಒಂದು ಕಾಲು ಟೀ ಸ್ಪೂನ್ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಪಿಂಕ್ ಹಿಮಾಲಯನ್ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸಿಂಗ್ ಆದಮೇಲೆ ಆ ವಾಟರೆಲ್ಲ ನಿಮಗೆ ಸ್ವಲ್ಪ ಹೀರ್ಕೊಂಡಂಗೆ ಇರುತ್ತೆ ಆವಾಗ ನೀವು ಒಂದಕ್ಕೆ ತ್ರೀ ರೇಷ್ಯೋ ಥರ ಅಂದರೆ ಇವಾಗ ಎಲ್ಲ ಸೇರಿಸಿ ಒಂದೂವರೆ ಕಪ್ಪಾಯಿತು ಅಂದರೆ ನೀವೊಂದು ನಾಲ್ಕು ಕಪ್ಪು ಒಂದು ಇದರಿಂದ ಎರಡು ಲೋಟ ಎಕ್ಸ್ಟ್ರಾ ನೀರನ್ನ ಹಾಕ್ಬಿಟ್ಟು ಪೊಂಗಲ್ಗೆ ನಾವು ಯಾವ ರೀತಿ ನಾವು ಇದನ್ನು ಮಾಡ್ತೀವೋ ಆ ರೀತಿಯೇ ನಾವು ಈ ರೆಸಿಪಿನ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ವಿಶಾಲ್ ಹಾಕಿ ಹಾಕ್ತಾ ಇದ್ದೀನಿ ಅಂದರೆ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ ನಾಲ್ಕು ವಿಷಲ್ ಬಿಟ್ಟಿದ್ದೀನಿ ನಾನು ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಮ ಕುಕ್ಕರ್ ಯಾವ ರೀತಿ ವಿಷಲಲ್ಲಿ ನಿಮಗಿರುತ್ತೋ ಪೊಂಗಲ್ಗೆ ಆ ರೀತಿ ಬಿಡಿ ಕೆಲವು ಮೂರು ವಿಷಲ್ ಬಿಟ್ರೇ ಸಾಕು ಸೊ ನಾನಿನ್ನೊಂದು ಸ್ವಲ್ಪ ಪೊಂಗಲ್ ತುಂಬಾ ಪೊಂಗಲ್ ರೀತಿಯಲ್ಲಿ ಇರಲಿ ವಾಟರಿಯಾಗಿರಲಿ ಅಂತ ನಾಲ್ಕು ವಿಷಲ್ ಬಿಟ್ಟಿದ್ದೀನಿ ಸೊ ಇವಾಗ ಪೊಂಗಲ್ ರೆಡಿ ಆಯಿತು ಅದಕ್ಕೊಂದು ಲೈಟಾಗಿ ಒಗ್ಗರಣೆ ಕೊಟ್ಬಿಡೋಣ ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಒಂದೇ ಒಂದು ಟೀ ಸ್ಪೂನ್ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಒಂದು ಕಾಲು ಟೀ ಸ್ಪೂನು ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂತ ಇದ್ದೀನಿ ಮತ್ತು ಕಾಳು ಮೆಣಸನ್ನು ಚೆನ್ನಾಗಿ ಜಜ್ಕೊಂಡಿದ್ದೀನಿ ಜಜ್ಜಿ ಅದು ಒಂದು ಹತ್ತರಿಂದ ಹನ್ನೆರಡು ಜಜ್ಜಿಬಿಟ್ಟು ಇದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಣಮೆಣ್ಸಿನ್ಕಾಯಿ ರೆಡ್ ಕಲರ್ದು ಆಮೇಲೆ ಸ್ವಲ್ಪ ಕರ್ಬೀನ್ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕುಕ್ಕರಲ್ಲಿ ಇಟ್ಕೊಂಡಿದೀವಿ ಪೊಂಗಲ್ನ ಇದಕ್ಕೆ ಹಾಕಿ ಲೈಟಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸೊ ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಚೂರು ನಿಮಗೆ ವಾಟರ್ ಥರ ಬೇಕು ಅಂದರೆ ಯಾಕಂದರೆ ಪೊಂಗಲ್ ನೀವು ಇಡೋ ಅಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಸ್ವಲ್ಪ ವಾಟ್ರಿಯಾಗೆ ನಾವು ಪ್ರಿಪೇರ್ ಮಾಡ್ಕೋಬೋದು ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಕುದಿ ಬರೋ ತನಕ ಬಿಟ್ಬಿಟ್ರೆ ಮುಗಿದೋಯಿತು ಪೊಂಗಲ್ ರೆಡಿ ಆಯಿತು ಸೊ ಇದಕ್ಕೆ ನಾನು ಕಾಂಬಿನೇಷನ್ ನಿಮಗೆ ಬೇಕಾದರೆ ನೀವು ತೊಗೋಬೋದು ಆಪ್ಷನಲ್ ಅದು ನೀವು ಬರೀ ಪೊಂಗಲ್ ತಿಂತೀನಂದರೂ ಪರವಾಗಿಲ್ಲ ನಾನಿಲ್ಲಿ ಬೇಲೆ ಸಾರನ್ನ ತೊಗೊಂಡಿದ್ದೀನಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಸೊ ನೆಕ್ಸ್ಟ್ ಬಂದು ಮೂರನೇ ರೆಸಿಪಿ ಇದು ಬಂದು ನಾರ್ಮಲ್ ನಮ್ಮ ಮನೇಲಿ ಏನು ಹಿಟ್ಟಿದೆಯೋ ಆ ಹಿಟ್ಟು ನಾರ್ಮಲ್ ರೈಸು ಮತ್ತು ಉದ್ದಿನಬೇಳೆಯಿಂದ ಮಾಡಿರ್ತೀವಲ್ವ ಆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನು ಅದಕ್ಕೆ ಕ್ಯಾಪ್ಸಿಕಮ್ ಕ್ಯಾರೆಟ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪಿಂಕ್ ಹಿಮಾಲಯನ್ ಸಾಲ್ಟು ಅರಿಶಿನದ ಪುಡಿ ಸ್ವಲ್ಪ ಜೀರಿಗೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಇವಾಗ ಎರಡು ಸ್ಪೂನ್ ನೀವು ತೊಗೊಂಡಿದಿರಂದ್ರೆ ಎರಡೂವರೆಕ್ಕಿಂತ ಒಂದು ಕಪ್ ಫುಲ್ಲು ನೀವು ತರಕಾರಿಗಳನ್ನ ತೊಗೋಬೇಕು ಸೊ ಇದಕ್ಕೆ ನಾನು ಸ್ವಲ್ಪ ಖಾರ ನಿಮ್ಗೆ ಖಾರಕ್ಕೆ ತಕ್ಕಂಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕೋಬೋದು ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂತ ಇದ್ದೀನಿ ಆಲ್ಮೋಸ್ಟ್ ಎಲ್ಲದರಲ್ಲೂ ನೀವು ಹಿಂಗೆ ಯೂಸ್ ಮಾಡಿ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋ ಪ್ರಾಬ್ಲಮಿಂಗಲ್ಲ ಚೆನ್ನಾಗಿ ಅದು ಸೊಲ್ಯೂಷನ್ ಕೊಡುತ್ತೆ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಸೂಪರ್ ಟೇಸ್ಟಾಗಿರುತ್ತೆ ಇದಕ್ಕೆ ನಿಮ್ಗೆ ಯಾವುದೇ ರೀತಿ ಚಟ್ನಿನೇ ಬೇಡ ನಿಮಗೆ ಸೊ ಹಾಗೆ ನೀವು ದೋಸೆ ಮಾಡಿಕೊಂಡು ತಿನ್ಬೋದು ವಾರದಲ್ಲಿ ಒನ್ ಟೈಮ್ ಈ ಹಿಟ್ಟಲ್ಲಿ ತಿನ್ನೋದ್ರಿಂದ ನಿಮ್ಗೆ ಯಾ ಯಾವುದೇ ರೀತಿ ವೆಯ್ಟ್ ಜಾಸ್ತಿ ಗೇನ್ ಆಗಲ್ಲ ಯಾಕಂದರೆ ಸ್ವಲ್ಪ ಕಾರ್ಬೋಹೈಡ್ರೇಟು ಬೇಕು ಬಟ್ ಇದರಲ್ಲಿ ನಾವು ತುಂಬ ತರಕಾರಿ ಸೇರಿಸಿರೋದ್ರಿಂದ ಇನ್ನೂ ಹೆಲ್ದಿ ವೇ ಇರುತ್ತೆ ಮತ್ತು ನೀವು ಒಂದು ಅಥವಾ ಈ ಒಂದೂವರೆ ದೋಸೆ ತಿನ್ನೋಷ್ಟೊಳಗೆ ನಿಮಗೆ ಆಗಿರುತ್ತೆ ಮತ್ತು ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ದೋಸೆ ಕೂಡ ಸೊ ಇದಕ್ಕೆ ನಾನು ಲೈಟಾಗಿ ಒಂದು ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಮಾಡ್ಕೋಬೋದು ಇಲ್ಲಾಂದರೆ ನಾರ್ಮಲಾಗಿ ನೀವು ಬರೀ ಈ ದೋಸೆ ತಿಂದ್ರೂ ಅಷ್ಟು ಟೇಸ್ಟಾಗಿರುತ್ತೆ ಎಲ್ಲ ಹಾಕಿದ್ದೀವಲ್ವ ಹಾಗಾಗಿ ನೀವು ಯಾವ ತರಕಾರಿ ಬೇಕಾದ್ರೂ ನೀರಿನ ಅಂಶ ಇರೋ ತರಕಾರಿನ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೋಬೋದು ಇವಾಗ ನೆಕ್ಸ್ಟ್ ಬಂದು ಇನ್ನೊಂದು ಮಿಲ್ಲೆಟ್ಸಲ್ಲಿ ನಾನು ಉದೋಲು ಅಂತ ಬಿಲ್ ಮಿಲ್ಲೆಟ್ಸಲ್ಲಿ ಇನ್ನೊಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಂದು ನಾರ್ಮಲ್ಲಾಗಿ ನಾವು ಹೇಗೆ ಬಿಸಿಬೇಳೆ ಬಾತ್ ಮಾಡ್ತೀವೋ ಅದೇ ರೀತಿ ಇದರಲ್ಲಿ ನಾನು ಈ ಮಿಲ್ಲೆಟ್ಸಲ್ಲಿ ನಾನು ಬಿಸಿಬೇಳೆ ಬಾತ್ ನಾ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ತಿನ್ನೋದ್ರಲ್ಲಿ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೂ ನೀವು ಹ್ಯಾಪಿಯಿಂದ ವೆಯ್ಟ್ ಲಾಸ್ ಮಾಡ್ತೀರಾ ಇಲ್ಲಾಂದರೆ ನಾಲ್ಗೆ ಟೇಸ್ಟ್ ಸಿಗಲಿಲ್ಲ ಅಂದರೆ ಸ್ವಲ್ಪ ದಿನ ಮಾಡಿಬಿಟ್ಟು ಬಿಟ್ಬಿಡ್ತೀರಾ ಸೊ ಈ ರೀತಿ ನೀವು ಚೆನ್ನಾಗಿ ಟೇಸ್ಟಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ಸ್ವಲ್ಪ ನೀವು ವೆಯ್ಟ್ ಯಾವ ರೀತಿ ಲ ಲೆಸ್ ಮಾಡಬೇಕು ಅಷ್ಟು ತನಕ ಸ್ವಲ್ಪ ರೀಚ್ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಮೂರು ಕಪ್ಪು ಮಿಲೆಟ್ಸ್ ತೊಗೊಂಡಿದ್ದೀನಿ ಎರಡು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಬಿಟ್ಬಿಡಿ ಎಲ್ಲದು ಅಷ್ಟೇ ಎಷ್ಟು ನೆನೆಯುತ್ತೋ ಅಷ್ಟು ನಿಮಗೆ ಸಾಫ್ಟಾಗಿ ಬೇಗ ಕುಕ್ಕಾಗುತ್ತೆ ಇದು ನಾನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ನೆನೆಯಕ್ಕೆ ಬಿಟ್ಬಿಡ್ತೀನಿ ಸೊ ಅಷ್ಟರೊಳಗೆ ನಾನು ಕುಕ್ಕರಲ್ಲಿ ಒಗ್ಗರಣೆ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಇಲ್ಲಿ ಬಂದು ನಾನು ಬಿಸಿಬೇಳೆ ಪಾತ್ ಬಾತ್ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ನಾರ್ಮಲ್ ಮನೆಯಲ್ಲಿ ಮಾಡೋ ಬಿಸಿಬೇಳೆ ಬಾತ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಒಂದೇ ಒಂದು ಸ್ಪೂನ್ ಅಷ್ಟೇ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ ಅದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಪಿಂಕ್ ಹಿಮಾಲಯನ್ ಸಾಲ್ಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ಆದಷ್ಟು ಆಯಿಲ್ನ ಸ್ವಲ್ಪ ಕನ್ಸಂಪ್ಷನ್ ಕಮ್ಮಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀವು ತರಕಾರಿ ಯೂಸ್ ಮಾಡ್ಕೋಬೋದು ನಾನು ತುಂಬಾ ತರಕಾರಿ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೀನ್ಸು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಇದನ್ನು ಯೂಸ್ ಮಾಡ್ತಿದ್ದೀನಿ ಇನ್ನು ನಿಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಹಾಕ್ಕೋಬೋದು ಹಾಲು ಆಲೂಗೆಡ್ಡೆ ಮಾತ್ರ ಪೊಟೊಟೊ ಮಾತ್ರ ನೀವು ಅದನ್ನು ಅವಾಯ್ಡ್ ಮಾಡಬೇಕು ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಕೈ ಫುಲ್ಲು ನಾನು ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸೊ ಪುದೀನ ಸೊಪ್ಪು ವೆಯ್ಟ್ ಲಾಸ್ಗೆ ಅಷ್ಟು ಸೂಪರಾಗಿ ಹೆಲ್ಪ್ ಮಾಡುತ್ತೆ ಅದೊಂದು ಗುಡ್ ಡಿಟಾಕ್ಸಿಫಿಕೇಷನ್ ಎಲೆ ಅದು ಸೊ ನಿಮಗೆ ಕ್ಲೆನ್ಸ್ ಮಾಡಿಕೊಡುತ್ತೆ ಬಾಡಿ ನೀಟಾಗಿ ಸೊ ಅದನ್ನು ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಸ್ಪೂನು ಖಾರದ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸೊ ಫ್ರೈ ಆದಮೇಲೆ ಒಂದು ಕಾಲು ಟೀ ಸ್ಪೂನು ಅರಿಶಿಣದ ಪೌಡರು ಆಮೇಲೆ ಬಿಸಿಬೇಳೆ ಬಾತ್ ಪೌಡರ್ ಎಮ್ ಟಿ ಆರ್ದು ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವ ಪೌಡರ್ ಇಷ್ಟ ಇದೆಯೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ನಾರ್ಮಲಾಗಿ ನೀವು ಯಾವ್ದು ಯೂಸ್ ಅದು ಮನೇಲಿ ಪ್ರಿಪೇರ್ ಮಾಡಿದ್ದು ಕೂಡ ನೀವು ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಒಂದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ರೇಷ್ಯೋ ಬಂದು ಒನ್ ಇಷ್ಟು ತ್ರೀ ರೇಷ್ಯೋ ಥರ ನೀವು ನೀರು ಹಾಕ್ಕೋಬೇಕು ಸೊ ನಾನಿಲ್ಲಿ ಐದು ಕಪ್ ತೊಗೊಂಡಿದ್ದೀನಿ ಅಂದರೆ ಒಂದು ಹದಿಮೂರು ಕಪ್ಪು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ನೀರು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಸೇರಿ ಇದೆಯಾ ಅಂತ ನೋಡಿಕೊಂಡು ಸ್ವಲ್ಪ ಹುಳಿಗೆ ನಾನು ನಿಂಬೆ ಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣು ಫುಲ್ಲು ಹಿಂಡ್ತಾಯಿದ್ದೀನಿ ನಾನು ಸೊ ಸೂಪರ್ ಬಿಸಿಬೇಳೆ ಬಾತ್ ಹೇಗಿರುತ್ತೋ ನಿಮಗೆ ಅದೇ ಟೇಸ್ಟ್ ಇರುತ್ತೆ ನಿಮಗೆ ವ್ಯತ್ಯಾಸವೇ ಗೊತ್ತಾಗಲ್ಲ ರೈಸಾ ಅಥವಾ ಮಿಲ್ಲೆಟ್ಸಾ ಅಂತ ಬಟ್ ರೈಸ್ ಯೂಸ್ ಮಾಡೋ ಜಾಗದಲ್ಲಿ ನೀವು ಮಿಲ್ಲೆಟ್ಸ್ ಯೂಸ್ ಮಾಡಿದ್ರೆ ಅಷ್ಟು ಸೂಪರಾಗಿ ನಿಮಗೆ ಫ್ಲ್ಯಾಟ್ ಕಮ್ಮಿ ಆಗುತ್ತೆ ಮತ್ತು ಸೂಪರಾಗಿ ಬ್ಯಾಡ್ ಕೊಲೆಸ್ಟ್ರಾಲೆಲ್ಲ ಕಮ್ಮಿ ಆಗಿಬಿಟ್ಟು ಚೆನ್ನಾಗಿ ನಿಮಗೆ ವೆಯ್ಟ್ ಲಾಸಲ್ಲಿ ರಿಸಲ್ಟ್ ತೋರಿಸುತ್ತೆ ಸೊ ಆದಷ್ಟು ನೀವು ಇದನ್ನು ಹಾಗೆ ಕೂಡ ಕುಕ್ ಮಾಡಿ ಸಾಂಬಾರ್ ಜೊತೆ ಕೂಡ ನೀವು ತಿನ್ಬೋದು ಸೊ ನೀವು ಏನು ಇದರಲ್ಲಿ ಮಿಕ್ಸ್ ಮಾಡೋದೇ ಬೇಕಾಗಿಲ್ಲ ಮಿಲ್ಲೆಟ್ಸ್ಗಳನ್ನ ಅಷ್ಟು ಟೇಸ್ಟಾಗಿರುತ್ತೆ ಅಷ್ಟು ವೆಯ್ಟ್ ಲಾಸ್ಗೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ನೋಡಿ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಬೇಕಾದರೆ ನೀರು ಹಾಕೋಬೋದು ನೀವು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಬೋದು ನಾನಿಲ್ಲಿ ಲೈಟಾಗಿ ಒಗ್ಗರಣೆ ಕೊಟ್ಟಿದ್ದೀನಿ ಒಗ್ಗರಣೆಗೆ ನಾರ್ಮಲ್ ಆಯಿಲು ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಕರಿಬೇವು ಸೊಪ್ಪು ಮೆಣಸಿನ್ಕಾಯಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಒಂದೇ ಒಂದು ಸ್ಪೂನ್ ಎಣ್ಣೆ ಸೊ ಇದು ಹಾಕ್ಬಿಟ್ಟು ಇವಾಗ ರೆಡಿ ಆಯಿತು ಸೊ ಇದನ್ನು ನೀವು ಮಾರ್ನಿಂಗ್ ಆಗೋ ತೊಗೋಬೋದು ನೈಟ್ ಡಿನ್ನರ್ ಕೂಡ ತೊಗೊಬೋದು ನಿಮಗೆ ಯಾವ ಟೈಮಲ್ಲಿ ತಿನ್ನಬೇಕು ಅನಿಸುತ್ತೋ ಆ ಟೈಮ್ಗೆ ನೀವು ಇದನ್ನು ಪ್ರಿಪೇರ್ ಮಾಡಿಕೊಂಡು ಆರಾಮಾಗಿ ತಿನ್ಕೋಬೋದು ಸೊ ನೆಕ್ಸ್ಟ್ ರೆಸಿಪಿ ಒಂದು ವೆಯ್ಟ್ ಲಾಸ್ ಸೂಪರ್ ಮಲ್ಟಿಗ್ರೈನ್ ದೋಸೆ ಸೊ ಇದಕ್ಕೆ ನಾನು ಒಂದು ಕಪ್ಪು ಹೆಸರು ಬೇಳೆ ತಗೊಳ್ತಾ ಇದ್ದೀನಿ ಒಂದು ಕಪ್ಪು ಹುರುಳಿಕಾಳು ತೊಗೊಳ್ತಾ ಇದ್ದೀನಿ ಆಮೇಲೆ ಅರ್ಧ ಕಪ್ಪು ನಾನು ಉದ್ದಿನ ಬೇಳೆ ತೊಗೊಳ್ತಾ ಇದ್ದೀನಿ ಮತ್ತು ಒಂದು ಕಪ್ಪು ಇಲ್ಲಿ ನಾನು ಬ್ರೌನ್ ರೈಸ್ ತೊಗೊಳ್ತಾ ಇದ್ದೀನಿ ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ಕೊಂಬಿಡೋಣ ಸೊ ಇದ್ರಲ್ಲಿ ನಿಮಗೆ ಎಷ್ಟು ಹೆಲ್ದಿಯಾಗಿರುತ್ತೆ ಅಂದರೆ ಅಷ್ಟು ಹೆಲ್ದಿ ದೋಸೆ ಇದು ಪ್ಲಸ್ ನಿಮಗೆ ತುಂಬ ಆಗಿ ಇಟ್ಕೊಂಡಿರುತ್ತೆ ಎರಡು ದೋಸೆ ತಿಂದರೆ ಅಷ್ಟು ಫಿಲ್ಲಿಂಗ್ ಆಗಿರುತ್ತೆ ನಿಮಗೆ ಸೊ ಇದನ್ನ ನಾನು ಚೆನ್ನಾಗಿ ವಾಶ್ ಮಾಡಿ ನೆನೆಸ್ಬಿಟ್ಟಿದ್ದೀನಿ ಒಂದು ಫೈವ್ ಅವರ್ಸ್ ನೆನೆಸಿಬಿಟ್ಟು ನೀಟಾಗಿ ನೀವು ದೋಸೆ ರೆಡಿ ಮಾಡಿಕೊಂಡು ತಿನ್ಬೋದು ಅಷ್ಟೇ ಸೊ ಅಂದರೆ ಹಾಗೆ ಕೂಡ ನೀವು ಪ್ರಿಪೇರ್ ಮಾಡ್ಬೋದು ಇಲ್ಲ ಫಾರ್ಮೆಂಟೇಷನ್ ಕೂಡ ಹಾಕಿ ಪ್ರಿಫೇರ್ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಉಟ್ಕೊಂಡ್ರೂ ತುಂಬಾ ಟೇಸ್ಟಾಗಿರುತ್ತೆ ಈ ದೋಸೆ ಸೊ ನಾನಿಲ್ಲಿ ಫಾರ್ಮೆಂಟೇಷನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸೊ ಇನ್ಸ್ಟೆಂಟಾಗಿ ಇಟ್ಕೊಂಡ್ರು ಟೇಸ್ಟಲ್ಲಿ ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಬರುತ್ತೆ ಫಾರ್ಮೆಂಟೇಷನ್ ಮಾಡೋದು ಹಾಗೆ ಇನ್ಸ್ಟೆಂಟ್ ಮಾಡೋದು ಸ್ವಲ್ಪ ಕ್ರಿಸ್ಪಿ ಕಮ್ಮಿ ಇರುತ್ತೆ ಸೊ ಇದು ಸ್ವಲ್ಪ ಬೇಯೋದಕ್ಕೆ ಲೇಟಾಗುತ್ತೆ ಒಂದು ಅರ್ಧ ಅರ್ಧ ನಿಮಿಷ ನೀವು ದೋಸೆ ಹುಯ್ದ ಮೇಲೆ ಬೇಯಿಸ್ಕೋಬೇಕು ಸೊ ಬೇಯಿಸ್ಬಿಟ್ರೆ ನಿಮಗೆ ತಿಂಡಿ ಅಥವಾ ಡಿನ್ನರ್ ರೆಡಿ ಆಗುತ್ತೆ ನೆಕ್ಸ್ಟ್ ಬಂದು ವೆಜಿಟೇಬಲ್ ಉಪ್ಮಾ ಸೊ ಇದು ಬಂದು ನಾನು ಬ್ರೋಕನ್ ವೀಟಲ್ಲಿ ಮಾಡ್ತಾಯಿದ್ದೀನಿ ಗೋಧಿ ರವೆಯಲ್ಲಿ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಗೋಧಿ ರವೆ ತೊಗೊಂಡಿದ್ದೀನಿ ಅದಾದಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡಬೇಕು ಸೊ ಈ ಈ ರೆಸಿಪಿ ಬಂದು ನಿಮಗೆ ಎಲ್ಲರಿಗೂ ನಾರ್ಮಲಾಗಿ ನಾವು ಉಪಮಾ ಮಾಡೋ ರೀತಿನೇ ಬಟ್ ನಾನು ಕುಕ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇದನ್ನ ನೀವು ಏನಾದರೂ ಮನೆಯಲ್ಲಿ ಉಪಮಾ ಮಾಡಿದರೆ ಅದಕ್ಕಾದಷ್ಟು ತರಕಾರಿಗಳನ್ನ ಸೇರಿಸ್ಕೊಂಡು ತಿನ್ನಿ ಸೊ ಆವಾಗ ಇನ್ನೂ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇವಾಗ ಸ್ವಲ್ಪ ಒಂದೇ ಒಂದು ಸ್ಪೂನ್ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಚೆನ್ನಾಗಿ ರವೆ ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿದ ತಕ್ಷಣ ಅದನ್ನು ತೆಗೆದುಬಿಟ್ಟು ಅದೇ ಕುಕ್ಕರಿಗೆ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಕಾಲು ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಜೀರಿಗೆ ಆಮೇಲೆ ಕಡಲೆಬೇಳೆ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಸೊ ಇದಕ್ಕೂ ಅಷ್ಟು ನಾನು ಪುದೀನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾವು ಇಟ್ಕೊಂಡಿರೋ ತರಕಾರಿನೆಲ್ಲ ಹಾಕೊಳ್ಳೋಣ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಅಷ್ಟೇ ನಿಮಗೆ ಯಾವ ತರಕಾರಿ ಕೈಗೆ ಸಿಗುತ್ತೋ ಅದಷ್ಟು ಹಾಕೋಬೋದು ನೀವು ಮುಲ್ಲಂಗಿ ಯಾವುದು ಬೇಕಾದ್ರೂ ಸೇರಿಸ್ಕೋಬೋದು ಮುಲ್ಲಂಗಿ ಹೀರೆಕಾಯಿ ಸೊ ನೀರಿನ ಅಂಶ ಇರೋ ಎಲ್ಲ ತರಕಾರಿಗಳನ್ನು ನೀವು ಇದಕ್ಕೆ ಸೇರಿಸ್ಕೊಂಡು ಆ್ಯಡ್ ಮಾಡ್ಕೋಬೋದು ಸೊ ಇದನ್ನೆಲ್ಲ ಫ್ರೈ ಆದಮೇಲೆ ನಾನು ಎರಡೂವರೆ ಲೋಟ ಒಂದು ಲೋಟ ರವೆ ತೊಗೊಂಡಿದ್ದೀನಿ ಎರಡೂವರೆ ಲೋಟ ನೀರು ಹಾಕಿಬಿಟ್ಟು ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಶಲ್ ಬಿಟ್ಟರೆ ಸೊ ವೆಜಿಟೇಬಲ್ ಉಪ್ಮಾ ಸೂಪರಾಗಿ ರೆಡಿ ಆಗುತ್ತೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೈಟ್ ಡಿನ್ನರ್ ಎರಡಕ್ಕೂ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ರೆಸಿಪಿ ಬಂದು ತುಂಬ ಹೆಲ್ದಿಯಾಗಿರೋಂಥ ಒಂದು ರೆಸಿಪಿ ಸೊ ಇದು ಬಂದು ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಒಂದು ಹಿಟ್ಟು ಇದು ಬಂದು ನಾನು ಥೈರಾಯ್ಡ್ಗೆ ಒಂದು ಪ್ರೋಟೀನ್ ಪೌಡರ್ ಮಾಡಿ ತೋರಿಸಿರ್ತೀನಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ ಪ್ರೋಟೀನ್ ಪೌಡರ್ಗೆ ನಾನು ರಾಗಿ ಹಿಟ್ಟನ್ನ ಸೇರಿಸ್ಕೊಂತಿದ್ದೀನಿ ಇವಾಗ ಒಂದು ಸ್ಪೂನು ನೀವು ಪ್ರೋಟೀನ್ ಪೌಡರ್ ತಗೊಂಡ್ರೆ ಎರಡು ಸ್ಪೂನು ರಾಗಿ ಹಿಟ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಅದಾದಮೇಲೆ ದೋಸೆ ಪ್ರಿಪೇರ್ ಮಾಡಿ ಸ್ವಲ್ಪ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಆ ವೆಯ್ಟ್ಲಾಸ್ ಪ್ರೋಟೀನ್ ಥೈರಾಯ್ಡಿಗೆ ಅಲ್ಲ ಎಲ್ಲ ನಾರ್ಮಲ್ ಆಗಿರೋವರೆಗೂ ತುಂಬ ಚೆನ್ನಾಗಿ ವೆಯ್ಟ್ಲಾಸ್ ಕೊಡುತ್ತೆ ಸೊ ಜೊತೆ ನಾನು ರಾಗಿನ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಇನ್ನೂ ಹೆಲ್ದಿ ಕೂಡ ಕ್ಯಾಲೋರೀಸ್ ತುಂಬ ತುಂಬ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಅದ್ರ ಜೊತೆಗೆ ನಾನು ಇದನ್ನ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಆ ಇಟ್ಟು ಜೊತೆಗೇ ಸೊ ಮಿಕ್ಸ್ ಮಾಡಿ ಎರಡು ದೋಸೆ ತಿಂದ್ರೇ ಸಾಕು ಇದು ಅಷ್ಟೇ ತುಂಬ ಫಿಲ್ಲಿಂಗ್ ಆಗಿರುತ್ತೆ ಸೊ ಇದ್ರ ಜೊತೆಗೆ ನೀವು ಯಾವ ರೀತಿ ಟೇಸ್ಟಿಯಾಗಿರೋ ಚಟ್ನಿನೋ ಸಾಂಬಾರೋ ನೀವು ಇಟ್ಟು ತಿನ್ಬಹುದು ಸೊ ಇಷ್ಟೇ ಫ್ರೆಂಡ್ಸ್ ಪ್ರಿಪೇರ್ ಆಗಿದೆ ಸೆವೆನ್ ಡೇಸ್ಗೆ ಸೆವೆನ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಯಾವುದಕ್ಕೆ ಬೇಕಾದ್ರೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್